ಆಲ್ ರೈಟ್ ಈ ಅಕ್ಕಿ ಮಹಾಯಜ್ಞದಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿ ಪಾಸ್ ಆಗ್ತಾರೆ ಅವ್ರ ಪ್ರಕಾರ ಕೊಟ್ಟೆ ಕೊಡ್ತೀವಿ ಅಂತ ಹಾಗಾದ್ರೆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರೆ ಚರ್ಚೆನ ಆರಂಭ ಮಾಡ್ತೀನಿ ಕಾಂಗ್ರೆಸ್ನಿಂದ ವಿಧಾನ ಪರಿಷತ್ನ ಸದಸ್ಯರು ನಾಗರಾಜ್ ಯಾದವ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಪಿಯಿಂದ ಮುಖ್ಯ ವಕ್ತಾರರು ಎಂ ಜೆ ಮಹೇಶ್ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಂದ ವಕ್ತಾರರಾದಂತಹ ಚರಣ್ ಗೌಡ ಅವರು ಕೂಡ ಬಂದಿದ್ದಾರೆ ನಮಸ್ಕಾರ ತಂಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾಗರಾಜ್ ಯಾದವ್ ಅವರಿಂದನೇ ಆರಂಭ ಮಾಡ್ತೀನಿ ಪದ್ಧತಿ ಯಾಕೆಂದ್ರೆ ಆಡಳಿತ ಪಕ್ಷದವರು ನಿಮಗೆ ದಮ್ಮು ತಾಕತ್ತು ಇದ್ರೆ ಅಕ್ಕಿ ಕೊಡಿ ನಾವು ಸ್ವೀಕರಿಸಿದ್ದೇವೆ ಹೇಳಿ ಸರ್ ನಿಮ್ಮ ದಮ್ಮು ತಾಕತ್ತು ತೋರಿಸಿ ಅಂತ ನಾನಲ್ಲ ಬಸವರಾಜ್ ಬೊಮ್ಮಾಯಿ ಅವರ ಮಾತು ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದೆ ಇವತ್ತು ಈ ಸ್ಟೇಟ್ಮೆಂಟ್ ನೋಡಿದಾಗ ಹದಿನೈದು ಕೆ ಜಿ ಅಕ್ಕಿನ ಕೊಡಬೇಕು ತಲಾ ಹದಿನೈದು ಕೆ ಜಿ ಅಕ್ಕಿನ ಕೊಡಬೇಕು ವೈಜ್ಞಾನಿಕವಾಗಿ ರಾಜ್ಯದ ಮುಖ್ಯಮಂತ್ರಿ ನಡೆಸಿರ್ತಕ್ಕಂಥವ್ರು ಸಂವಿಧಾನ ಆಶಯಗಳ ಅಡಿಯಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕ ಒಬ್ಬ ಮನುಷ್ಯನಿಗೆ ಎಷ್ಟು ಆಹಾರ ಬೇಕು ಅಂತಕ್ಕಂಥದ್ದು ಅರಿವೇ ಇಲ್ಲದೆ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಅವಿವೇಕದಿಂದ ಕೂಡಿರ್ತಕ್ಕಂಥ ಮಾತು ಹೇಳ್ತೀನಿ ಯಾಕೆ ಅಂತಂದರೆ ರಾಜಕಾರಣ ಮಾಡಬೇಕು ಯಾವುದ್ರಲ್ಲಿ ರಾಜಕಾರಣ ಅದರಲ್ಲಿ ಮಾಡಬೇಕು ನಾವು ಹತ್ತು ಕೆ ಜಿ ಕೊಡ್ತೀವಿ ಅಂತೇಳಿ ಹತ್ತು ಕೆ ಜಿಗೆ ಡಿಮ್ಯಾಂಡ್ ಮಾಡಿ ನಾವು ಎಲ್ಲೂ ಹೇಳಿಲ್ಲ ಕೇಂದ್ರ ಸರ್ಕಾರದ ಬಿಟ್ಟು ಹತ್ತು ಕೆ ಜಿ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಬೇಕಾದ ತಾಕದಾದ್ರೆ ದಾಖಲೆ ತಾಕದು ದಮ್ಮಿದ್ರೆ ದಾಖಲೆ ತೋರಿಸಲಿಕ್ಕೆ ಕೇಳಿ ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆಜಿ ಕೊಡ್ತೀವಿ ಅಂತಂದ್ರೆ ನಾವು ಭಿಕ್ಷೆ ಪಡ್ಕೊಂಬತ್ತೀವೋ ಕೊಂಡ್ಕೊಂಡ್ ಬರ್ತೀವೋ ಕೇಂದ್ರ ಸರ್ಕಾರ ಕೊಡೋದನ್ನ ಇಟ್ಕೊಂಡು ಮಾಡ್ತೀವೋ ಹತ್ತು ಕೆಜಿ ವ್ಯಕ್ತಿ ಕೊಡ್ತೀವಿ ಅಂತ ಮಾತು ಹೇಳಿದನ್ನ ಅರ್ಥ ಮಾಡ್ಕೊಂಡಿದ್ರ ಬಡವರ ಬಗ್ಗೆ ಮಾಡ್ತಾ ಇರ್ತಕ್ಕ ಕೊಂಕು ರಾಜಕಾರಣ ಸಂಕುಚಿತ ರಾಜಕಾರಣ ಮಾಡ್ತಕ್ಕಂಥ ಬಡವರ ವಿರುದ್ಧ ಇರತಕ್ಕಂಥವ್ರು ಇವರು ನಾನು ಹೇಳ್ತಾ ಇದ್ದೀನಿ ಕೇಳಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಾಗ ನಂಬಿಕೆಯಿಂದ ಕೆಲಸ ಮಾಡಬೇಕು ಸಂವಿಧಾನ ಆಶಯಗಳ ಅನುಗುಣವಾಗಿ ನಾವು ಒಂದು ಒಂದು ಪ್ರೋಗ್ರಾಮ್ ಅನೌನ್ಸ್ ಮಾಡಿದಾಗ ಏನೆಲ್ಲ ಮಾತಾಡಿದ್ರು ಗೊತ್ತ ಎಲ್ಲ ಚಾನೆಲ್ ಗಳನ್ನ ನೋಡಿದೀನಿ ಇವರು ಮಹಾ ಮಹಾನ್ ನಾಯಕರು ಹೇಳ್ತಾರೆ ನಮ್ಮನ್ನ ಕೇಳಿ ಕೊಟ್ಟರು ನಮ್ಮನ್ನ ಕೇಳಿ ಮಾತಾಡ್ ಅಂದ್ರೆ ಬಿಜೆಪಿ ಹತ್ರ ಹೋಗಿ ನಾನು ಪ್ರಣಾಳಿಕೆಯಲ್ಲಿ ಹಾಕ್ಲಾ ಅಂತ ಕೇಳ್ಬೇಕೇನ್ರಿ ಕೇಳ್ಬೇಕೇನ್ರಿ ನಾವು ನಿಮ್ಮ ಹತ್ರ ಪುಕ್ಕಟ್ಟೆ ಕೇಳ್ತಾ ಇಲ್ಲ ನೀವು ಆಶ್ವಾಸನೆ ಕೊಟ್ಟರೆ ನಿಮ್ಮ ಐದು ಕೆಜಿ ಜಿ ಅಕ್ಕಿನ ಕೊಡ್ತಕ್ಕಂಥ ಬಿಡ್ತಕ್ಕಂತ ನಿಮಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ನಾವು ಕೊಡ್ತಾ ಇರ್ತಕ್ಕಂಥದ್ದು ಹತ್ತು ಕೆ ಜಿ ವಾಗ್ದಾನವನ್ನು ಕೊಟ್ಟಿದ್ವಿ ಅದು ಏನು ಮಾಡಿದ್ರೆ ಸರಿ ನಾವು ಕೊಟ್ಟೆ ಕೊಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ನಾವು ಇದ್ದೀವಿ ನೀವೇನು ಮಾಡ್ತಾ ಇದ್ದೀರಿ ನೀವು ಇಲ್ಲ ಇಲ್ಲ ನಮ್ನಾಗ ಕೇಳಿಕೊಡ್ಲಿಲ್ಲಪ್ಪ ಅಂತ ಒಂಬತ್ತನೇ ತಾರೀಕು ನಾವು ನಾವು ಏನು ಕೂಡ ದಾಖಲೆ ಇಲ್ಲ ಮತ್ತೆ ಬೇಕಾದ ದಾಖಲೆಗಳನ್ನ ಕಳಿಸ್ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಪಿ ವಕ್ತಾರರಿಗೆ ನಾವು ಒಂಬತ್ತನೇ ತಾರೀಕು ಹೇಳ್ತೀವಿ ನೋಡಿ ನಿಮ್ಮಲ್ಲಿ ಎಷ್ಟು ಸ್ಟಾಕ್ ಇದೆ ನಮ್ಗೆ ರೈಸ್ ಬೇಕಾಗಿದೆ ಇಷ್ಟು ಬೇಕಾಗಿದೆ ಎರಡು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರೈಸ್ ಬೇಕು ನಮ್ಮ ತಿಂಗಳಿಗೆ ಅಂತಕ್ಕಂಥ ನಾವು ಪ್ರಸ್ತಾಪ ಮಾಡಿ ರೈಟಿಂಗ್ ಅಲ್ಲಿ ಕೊಟ್ಟಾಗ ನಮ್ಮ ಹತ್ರ ಚರ್ಚೆ ಮಾಡಿ ಅಧಿಕಾರಿಗಳು ಚರ್ಚೆ ಮಾಡಿ ಅವ್ರು ಬರೆದು ಕೊಡ್ತಾರೆ ನಮಗೆ ಏಳು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ನಮ್ಮಲ್ಲಿ ಇದೆ ನಾವು ನಿಮಗೆ ಕೊಡ್ತೀವಿ ಇದರ ಬೆಲೆ ಇಷ್ಟು ಮೂವತ್ನಾಲ್ಕು ರೂಪಾಯಿ ಜಿಗೆ ಟ್ರಾನ್ಸ್ಪೋರ್ಟ್ಗೆ ಎರಡು ಪಾಯಿಂಟ್ ಆರು ರೂಪಾಯಿಗಳು ಆಗ್ತದೆ ಮೂವತ್ತಾರು ರೂಪಾಯಿ ಅರವತ್ತು ಪೈಸೆಗೆ ನಾವು ಕೊಡ್ತೀವಿ ನಿಮ್ಮ ಅಕ್ಕಿ ಅಂತ ಹೇಳಿ ವಾಗ್ದಾನ ಕೊಟ್ಟಿದ್ ತಕ್ಷಣ ಎಲ್ಲಿ ಈಗ ಯೋಜನೆ ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳ್ಬಿಟ್ಟು ಇಡೀ ಅಂತ ಹೇಳಿ ಹನ್ನೆರಡನೇ ತಾರೀಕು ನಮಗೆ ಕಮ್ಯುನಿಕೇಟ್ ಮಾಡ್ತಾರೆ ಹದಿಮೂರು ತಾರೀಖ್ ಕೇಂದ್ರ ಸರ್ಕಾರ ಲೆಟರ್ ಬರುತ್ತದೆ ಎಫ್ ಸಿ ಐಗೆ ದಟ್ ಆ ಸ್ಕೀಮ್ ನಾವು ಇವತ್ತಿಂದ ವಿಡ್ರಾ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಯಾಕೆ ಮೊದಲೇ ವಿಡ್ರಾ ಮಾಡ್ಕೋಬೇಕಾಗಿತ್ತು ರೀ ಎಲೆಕ್ಷನ್ ಮೊದಲೇ ನೀವು ನೀವು ಬಡವರು ರಾಜ್ಯ ಸರ್ಕಾರ ಕೊಡೋದಿಲ್ಲ ಓಪನ್ ಮಾರ್ಕೆಟ್ ಅಲ್ಲಿ ತಗೊಳ್ಳಿ ಅಂತ ಮಾತನಾ ಎಲೆಕ್ಷನ್ ಮೊದಲು ಹೇಳಬೇಕಾಯ್ತು ಈ ರಾಜಕಾರಣವನ್ನ ನೀವು ತಗೊಬಂದು ಬಡವರಿಗೆ ಅಕ್ಕಿ ಕೊಡೋದಲ್ರ ರಾಜಕೀಯ ಮಾಡ್ತೀರಲ್ರಿ ಇದು ಏನಿದ್ರು ಕೂಡ ಆಂಟಿ ಪುವರ್ ಇರ್ತಕ್ಕಂತಹ ಒಂದು ನಿಲುವನ್ನ ಅನ್ನ ಮಾತಾಡ್ತೀನಿ ಬಡವರ ವಿರೋಧ ಇರ್ತಕ್ಕಂತ ಒಂದು ಸಂಕುಚಿತ ರಾಜಕಾರಣ ಜನ ನಿಮ್ಮ ಸಹಿಸುದಿಲ್ಲ ಇವತ್ತಿನ ಪಾರ್ಲಿಮೆಂಟ್ ಅಲ್ಲಿ ಮನೆ ಕಳಿಸ್ತಾರೆ ನಿಮಗೆ ಕಾಂಗ್ರೆಸ್ಸಿನ ಆಷಾಢಿ ಭೂತಿತನ ಕರ್ನಾಟಕದ ಜನರ ಮಧ್ಯದಲ್ಲಿ ಜಗ್ಗ ಜಾಹೀರ ಆಗಿದೆ ಏನು ಹತ್ತು ಕೆಜಿ ಹಕ್ಕಿಯನ್ನ ಕೊಡ್ತೀನಿ ಅಂತ ಹೇಳಿದರು ಕಳೆದ ಐದು ವರ್ಷಗಳ ಕಾಲಕ್ಕೂ ಕೂಡ ಏನು ನಮ್ಮ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆದಮೇಲೆ ಎರಡು ಸಾವಿರದ ಹದಿಮೂರನೇ ಇಸ್ವಿ ಜೂನ್ ಐದು ಐದನೇ ತಾರೀಕು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಗುತ್ತೆ ಹೊಸ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮದು ಏಪ್ರಿಲಲ್ಲಿ ಪ್ರಾರಂಭ ಆಗ್ತದೆ ಅಲ್ಲಿಂದ ಇಲ್ಲಿ ತನಕ ಈ ದೇಶದಲ್ಲಿ ಕೇಂದ್ರ ಸರ್ಕಾರದ ಅಕ್ಕಿಯನ್ನು ಕೊಡ್ತಾ ಇದೆ ಹ್ಞೂ ಕೊರೋನಾ ಕಾಲಘಟ್ಟದಲ್ಲಂತೂ ಇಡೀ ಜಗತ್ತು ವಿಸ್ಮಯ ಪಡೋ ಅಷ್ಟು ಎಂಬತ್ತು ಕೋಟಿ ಜನರಿಗೆ ನಾವು ಅಕ್ಕಿ ಕೊಟ್ಟಿದ್ದೇವೆ ಕಳೆಸೆತನು ಕರ್ನಾಟಕದ ಜನರಿಗೆ ಫ್ರಾಡನ್ನು ಮಾಡಿದ್ರೆ ಇವರು ಕೇಂದ್ರದ ಹಕ್ಕಿ ತಗೊಂಡು ಅನ್ನಾರಾಮಯ್ಯ ಅಂತೇಳಿ ಸಿದ್ದರಾಮಯ್ಯನವ್ರು ಫೋಟೋ ಹಾಕ್ಕೊಂಬಿಟ್ಟು ಅಕ್ಕಿ ಕೊಡೋದು ಕೇಂದ್ರ ಆದರೆ ಯಾರ್ದೋ ಹೆಸರು ಯಾರ್ದೋ ಕನ್ನಡದಲ್ಲಿ ಹೇಳ್ತಾರಲ್ಲ ಅವರೇ ಮಾತಾಡೋ ಕೊಡುತ್ತಾರೆ ಹಿಂಗೆ ಆ ಅಷ್ಟು ವರ್ಷಗಳು ಕೂಡ ಇದೇ ಥರ ಮಾಡಿದ್ರು ಹ್ಞೂ ಈಗ ನಮ್ಮ ವಕ್ತಾರರು ಯಾದವ್ ಶಾಸಕರು ಮಾತಾಡಿದರು ನಾವು ಹೇಳಿರೋದು ಹತ್ತು ಕೆ ಜಿ ಅಂತ ಆಲ್ರೆಡಿ ಕೇ ಕೇಂದ್ರದ ಐದು ಕೆ ಕೊಡ್ತಾ ಇದೆ ಹ್ಞೂ ಇವರು ಹತ್ತು ಕೆ ಜಿ ಕೊಡಬೇಕು ಹ್ಞೂ ಯಾವುದು ಮಾನದಂಡ ಅಂತ ಕೇಳ್ತಾರೆ ಯಾವುದು ಮಾನದಂಡ ಅಂತಂತಂದರೆ ಇವತ್ತಿನ ನೀತಿ ಆಯೋಗಲ್ಲ ಹಳೆ ಪ್ಲ್ಯಾನಿಂಗ್ ಕಮಿಷನ್ನು ಬಿ ಪಿ ಎಲ್ಲನ್ನು ತೈ ಮಾಡಬೇಕಾದಾಗ ಬಿ ಪಿ ಎಲ್ಲನ್ನು ತೈ ಮಾಡಬೇಕಾದಾಗ ಒಬ್ಬ ವ್ಯಕ್ತಿಗೆ ವರ್ಷಕ್ಕೆ ನೂರೆಂಬತ್ತು ಕೆ ಜಿ ಆಹಾರ ಸೇವನೆ ಮಾಡಬೇಕು ಮಿನಿಮಮ್ ಒನ್ ಏಯ್ಟಿ ಕೆ ಜಿ ಆಹಾರ ಏನು ಮಾಡ್ತಾರೆ ಸೇವನೆ ಮಾಡಲ್ಲ ಅವ್ನು ಬಿಲೋ ಪಾವರ್ಟಿ ಲೈನ್ ಅಂತ ನೂರೆಂಬತ್ತು ಕೆ ಜಿಗಿಂತ ಕಡಿಮೆ ಆಹಾರ ಆಹಾರ ಸೇವನೆ ಮಾಡಿ ಇದು ಬಿಟ್ಟಾಕೆ ಇವ್ರ ಅವಧಿ ಒಳಗಡೆ ಮೂವತ್ತೆರಡು ರೂಪಾಯಿ ಇವರು ಒಬ್ಬ ಬಡತನ ಒಬ್ಬ ಪ್ರತಿದಿನದ ಜಿನ ಜೀವನಕ್ಕೆ ಬೆಸ್ಟ್ ಖರ್ಚು ಆಗುತ್ತೆ ಅಂತ ಯು ಪಿ ಎ ಒಳಗಡೆ ಇವರು ತೈ ಮಾಡಿದ್ರಲ್ಲ ಹಾಗೆ ಎಷ್ಟು ರೂಪಾಯಿ ಮಾಡಿದ್ರೇಳೆ ಮೂವತ್ತೆರಡು ರೂಪಾಯಲ್ಲಿ ಒಬ್ಬ ಜೀವನ ಮಾಡ್ಬೋದು ಅಂತ ಮಾಡಿದರು ಹ್ಞೂ ಮನಮೋಹನ್ ಸಿಂಗ್ ಅಧಿಕಾರಿ ಇವತ್ತು ದಿನ ಕೇಂದ್ರ ಸರ್ಕಾರವನ್ನು ಇವ್ರನ್ನ ಯಾರು ಕೇಳಿಬಿಟ್ಟು ನಾವು ಏನು ಕರ್ನಾಟಕದ ಜನ ಕೇಳಿರಲಿಲ್ಲ ಇವರ ರಾಜಕೀಯ ತೆವಲಿಗೆ ಇವರು ಇದನ್ನು ಏನಂತ ಮಾಡಿದ್ರು ಅಕ್ಕಿಯನ್ನು ಘೋಷಣೆ ಮಾಡಿದ್ರು ಅಕ್ಕಿಯನ್ನು ಘೋಷಣೆ ಮಾಡದಂಥ ಸಂದರ್ಭದಲ್ಲಿ ಮೂರನೇ ತಾರೀಕು ಮುನಿಯಪ್ಪನವರು ಮುನಿಯಪ್ಪನವರು ಮಾತನಾಡ್ತಾ ಹೇಳ್ತಾರೆ ನಾವು ಪ್ರಯತ್ನ ಮಾಡ್ತೀವಿ ಇಲ್ದ್ರೆ ದೇಶದಲ್ಲಿ ಎಲ್ಲಿದ್ರು ನಾವು ತೆಗೆದುಕೊಂಡು ಬರ್ತೀವಿ ಅಂತೇಳಿ ದೇಶದಲ್ಲಿ ಮಾನ್ಸೂನು ಎಫೆಕ್ಟ್ ಆಗಿದೆ ಅನೇಕ ರಾಜ್ಯಗಳಲ್ಲಿ ಯಾವ್ದೋ ಒಂದು ಅಪೋಸಿಷನ್ ಯಾವುದೋ ರಾಜ್ಯದ ತೆವಲಿಗೋಸ್ಕರ ಕೇಂದ್ರ ನಿರ್ಧಾರ ಮಾಡೋದಲ್ಲ ಕೇಂದ್ರ ನಿರ್ಧಾರ ಮಾಡಬೇಕಾಗಿರತ ನೂರ ಕೋಟಿ ಜನರನ್ನ ಹಸಿವಿನಿಂದ ಬಳದೇ ಇರೋಂಟ್ ಐ ಗಾಟ್ ಎಲ್ಲ ಕರ್ನಾಟಕ ಅಕ್ಕಿ ರಾಜಕೀಯ ತಾವು ನೋಡ್ತಾ ಇದೇವೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಂತ ಅವ್ರ ಆರೋಪ ನಾವು ಕೊಡಕ್ಕೆ ಬರಲ್ಲ ಅಂತ ಏನ್ ಅನಿಸ್ತಾ ಇದೆ ನಿನಗೆ ಸರ್ ಕೇಂದ್ರ ಸರ್ಕಾರ ಪ್ರೀ ಕಮಿಟ್ಮೆಂಟ್ ಏನಿರಲಿಲ್ಲ ಕೊಡ್ತೀನಿ ಇರಲಿಲ್ಲ ಈಗ ದೇ ಅಪ್ರೋಚ್ ಪ್ರೊಫೆಷ್ನಲಿ ಎಫ್ ಸಿ ಐಯಿಂದ ಅವ್ರಿಗೇನೋ ಕೊಡ್ತೀವಿ ಅಂತ ಒಂದು ಕಮಿಟ್ಮೆಂಟ್ ಬಂದಿತ್ತಂತೆ ಅಗ್ರೀಡ್ ಫೈನಲಿ ಈಗ ಇಡೀ ದೇಶದಲ್ಲಿ ಒಂದ್ ರಾಜ್ಯ ಹತ್ತು ಕೆ ಜಿ ಕೇಳಿದ್ರೆ ಇನ್ನೊಂದು ರಾಜ್ಯ ಇಪ್ಪತ್ತೈದು ಕೆಜಿ ಕೇಳಿದ್ರು ಬೇಸ್ಟ್ ಡಿಮ್ಯಾಂಡ್ ಈಗ ನಾಳೆ ಬೆಳಿಗ್ಗೆ ಯಾರೋ ಮಹಾರಾಷ್ಟ್ರದವ್ರು ಇಪ್ಪತ್ತೈದು ಕೆಜಿ ಕರ್ನಾಟಕಕ್ಕೆ ರಾಜ್ಯದವರು ಇವತ್ತು ನೀವು ಏಳು ಲಕ್ಷ ಏನೋ ಮೆಟ್ರಿಕ್ ಟನ್ ಸ್ಟಾಕ್ ನೋಡ್ಬಿಟ್ಟು ಕೊಡಿ 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 ನಮ್ಗೆ ನೀವು ಸ್ಟಾಕ್ ಇದೆ ಬಡವರಿಗೆ ಕೊಟ್ಟಿಲ್ಲ ದೇಶದಲ್ಲಿ ಎಲ್ಲಾ ಕಡೆನು ಬಡವರು ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಇದನ್ನ ಅರ್ಥ ಮಾಡ ಒಂದ್ ನಿಮಿಷ ಇದೆ ಕಾಂಗ್ರೆಸ್ ಇದನ್ನ ಅರ್ಥ ಮಾಡ್ಕೊಬೇಕು ಎಫ್ ಸಿ ಇಸ್ ಆಲ್ರೆಡಿ ಓಪನ್ ಮಾರ್ಕೆಟ್ ಅಲ್ಲಿ ಇದೆ ನೀವು ಓಪನ್ ಮಾರ್ಕೆಟ್ ತುಂಬ ಪರ್ಚೇಸ್ ಮಾಡಬಹುದು ಅಟಕ್ಕೆ ಯಾಕೆ ಬೀಳ್ತೀರಾ ಈ ಒಂದು ನಿಮಿಷ ಕೇಂದ್ರ ಸರ್ಕಾರನ ಅಟಕ್ ಬಿದ್ದು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಯಾಕೆ ಅಟಕ್ ಬೀಳ್ತೀರಾ ಇಟ್ ಇಸ್ ಅ ಕಮಿಟ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಇದು ಸಬ್ಜೆಕ್ಟೆಡ್ ಟು ಏನೋ ಮೋದಿ ಅವರು ಬಂದು ಅಥವಾ ಕೇಂದ್ರ ಸರ್ಕಾರದಲ್ಲಿ ನಾನಿವತ್ತು ಹೇಳ್ತೀನಿ ಎಫ್ ಸಿಐ ಅವರು ಕೊಟ್ಟಿಲ್ಲ ನೀವು ಬೀದಿಗಿಳಿದು ಆಡಳಿತ ಪಕ್ಷದವ್ರು ಹೋರಾಟ ಯಾಕೆ ಮಾಡಬೇಕು ಸುಪ್ರೀಂ ಕೋರ್ಟಲ್ಲಿ ಆಡಳಿತ ಪಕ್ಷ ಹೋರಾಟ ಮಾಡಲಿಕ್ಕೆ ಸುಪ್ರೀಂ ಕೋರ್ಟಲ್ಲಿ ನಿಮ್ಗೆ ಇದೆಯಾ ನೀವು ಎಲ್ಲಂದ್ರಲ್ಲಿ ಹೋರಾಟ ಮಾಡೋದು ಪ್ರತಿಭಟನೆಗಳು ಮಾಡೋದು ಒಂದು ಆಡಳಿತ ಪಕ್ಷಕ್ಕೆ ಅದು ಒಳ್ಳೆತನ ತೋರಿಸುತ್ತಾ ನಾವ್ ನೀವು ಇವತ್ತು ಕೊಟ್ಟಿಲ್ಲ ಕೇಂದ್ರದ ಆಹಾರ ಮಂತ್ರಿನ ಹೋಗಿ ಮೀಟ್ ಮಾಡಿದೀರಾ ಕೇಂದ್ರದ ಆಹಾರ ಮಂತ್ರಿನ ಹೋಗಿ ಮೀಟ್ ಮಾಡಿ ಅಲ್ಲ ಒಂದು ಒಂದು ಅಧಿಕಾರಿಯಿಂದ ಅಧಿಕಾರಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದ್ದೇ ಫೈನಲ್ ಅಥವಾ ಈ ದೇಶದ ಪ್ರಧಾನಮಂತ್ರಿ ಹೋಗಿ ಕನ್ವಿನ್ಸ್ ಮಾಡಿದೀರಾ ಹೋಗಿ ಈ ಥರ ನಾವೊಂದು ಸ್ಕೀಮ್ ಕೊಟ್ಟಿದ್ದೀವಿ ನಮ್ಮಲ್ಲಿ ಬಡ ಬಡವರು ಜಾಸ್ತಿ ಇದ್ದಾರೆ ಹಸುವಿನಿಂದ ತುಂಬಾ ಜನ ಸಾಯ್ತಾ ಇದ್ದಾರೆ ನಳುತ್ತಿದ್ದಾರೆ ಬಳಲ್ತಿದ್ದಾರೆ ಅಂತ ಹೋಗಿ ನೀವು ಅಲ್ಲಿ ಹೋಗಿ ಎಕ್ಸ್ಪ್ಲೈನ್ ಮಾಡಿದೀರ ನೀವು ಅಪ್ರೋಚ್ ಎಲ್ಲೆಲ್ಲಿ ಯಾವ್ಯಾವ ಲೆವೆಲಲ್ಲಿ ಅಲ್ಲಿ ಒಂದು ಲೆಟರ್ ಕರೆಸ್ಮೆಂಟ್ ಆಗಿ ಬಂದಿದ ತಕ್ಷಣನೇ ಕೊಡಲ್ಲ ಅಂತ ಹೇಳ್ಬಿಟ್ಟು ನೀವು ಬೀಳಿಗೆ ಬೀಳೋದು ಹೋರಾಟ ಮಾಡೋದು ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದಲ್ಲ ಇನ್ ಕೇಸ್ ಎಕ್ಸೆಸ್ ಹಕ್ಕಿ ಇದ್ದು ಸ್ಟಾಕ್ ಇದ್ದು ಈ ರಾಜ್ಯಕ್ಕೆ ಕೊಟ್ಟಿಲ್ಲ ಕಾಸು ಕೊಟ್ಟು ರಾಜ್ಯ ಬಿಜೆಪಿ ಒಂದ್ ಬೇಡ 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 ಒಂದ್ ನಿಮಿಷ ತಾಳಿ ಸರ್ ಒಂದ್ ನಿಮಿಷ ಎರಡು ಉತ್ತರ ಕೊಡ್ಬೋದ ಸರ್ ಎಲ್ಲಾ ಪ್ರಶ್ನೆಗಳಿಗೆ ಫಸ್ಟ್ ಚರಣ್ ಗೌಡರಿಗೆ ಹೇಳ್ತೀನಿ ಈಗ ಒ ಎಮ್ ಎಸ್ ಎಸ್ ಅಂತಂದ್ರೆ ಓಪನ್ ಮಾರ್ಕೆಟ್ ಸೇಲ್ಸ್ ಸ್ಕೀಮ್ ಬ್ಯಾಕೆಟ್ ಡಿ ಫಾರ್ ಡೊಮೆಸ್ಟಿಕ್ ಪರ್ಪಸ್ ಕರೆಕ್ಟ್ ಏನಪ್ಪ ಆ ಸ್ಕೀಮ್ ಅಲ್ಲಿ ಕೊಡ್ತಾ ಇದ್ರು ನಮಗೆ ರಾಜ್ಯ ಸರ್ಕಾರಗಳಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತಾ ಇದ್ದಂತ ಒಂದು ಯೂನಿವರ್ಸಲ್ ಆಗಿ ರಾಜ್ಯಕ್ಕೆ ಬೇಕಾಗಿ ಎಲ್ಲಾ ದೇಶಕ್ಕೆ ಬೇಕಾಗಿರ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ರು ಅದು ವಿಡ್ರಾ ಮಾಡಿ ಓಪನ್ ಅಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ ಅಲ್ಲೊಂದು ಕಂಡೀಷನ್ ಅಪ್ಲೈಸ್ ಓಪನ್ ಮಾಡೋದ್ ಏನ್ ಇದೆ ನೀವು ಎರಡು ಪಾಯಿಂಟ್ ಎಂಟು ಲಕ್ಷ ಮೆಟ್ರಿಕ್ ಟನ್ ಗಳ ತಗೊಳಕ್ಕೆ ಆಗೋದಿಲ್ಲ ಅಲ್ಲಿ ಅಲ್ಲಿ ತಗೋ ಅಲ್ಲಿ ಅಲೋ ಮಾಡೋದಕ್ಕೆ ಗೊತ್ತೇನು ಮೂರ್ ಸಾವಿರ ಟನ್ ಮಾತ್ರ ತಗೊಳಕ ಒಂದ್ಸಲ ಡಿಬೇಟ್ ಗೊತ್ತಾಗ್ಲಿ ಅಲ್ಲಿ ಈಗ ಮೊದಲೇನಾಯ್ತಾಯ್ತು ಅಲ್ಲಿ ಓಪನ್ ಸ್ಕೀಮ್ ಅಲ್ಲಿ ದೇ ಕಂಡೀಷನ್ಸ್ ಅಪ್ಲೈ ಯು ಕ್ಯಾನ್ ಓನ್ಲಿ ಫ್ಯೂ ತೌಸಂಡ್ ಟನ್ಸ್ ಅಷ್ಟೇ ತಗೊಳಕ್ ಆಗ್ತದೆ ನೀವು ಟೂ ಪಾಯಿಂಟ್ ಟನ್ಸ್ ಆಗೋದೇ ಇಲ್ಲ ಆ ಕಾರಣಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದು ನಿಮ್ಮ ಪುಕ್ಕಟ್ಟೆ ನೋಡಪ್ಪ ನಿಮ್ಮ ಹೇಳಿದ್ರಲ್ಲ ಪರ್ಡು ನಿಮ್ಮ ತೆವೆಲಿ ಕೊಟ್ಟರೆ ನಾವೇ ಕೊಡಕಂತ ನಿಮ್ಮ ತೆವೆಲಿಗೆ ಇದ್ದಂಥ ಇದ್ದಂತ ಕಾನೂನನ್ನ ಉಪಯೋಗಿಸಿಕೊಂಡು ಇದ್ದಂತ ಯೋಜನೆ ಉಪಯೋಗಿಸಿಕೊಂಡು ನಾವು ದುಡ್ಡು ಕೊಟ್ಟು ತಗೊಳ್ತೀವಿ ಅಂತ ಹೇಳಿದೀವಿ ಸ್ವಾಮಿ ನಿಮ್ಮ ಹತ್ರ ಏನಾದ್ರೂ ಅನೌನ್ಸ್ ಮಾಡಿ ಬಂದು ಫ್ರೀ ಆಗಿ ಕೊಡಿ ಅಂತ ಕೇಳಿದ್ದೆ ಆದ್ರೆ ನಮ್ಮ ತೆವೆಲಿಗೋಸ್ಕರ ನಾಗರಾಜ್ ಆದವ್ ಎಲ್ಲರೂ ಕೂಡ ಸ್ಟ್ರೆಸ್ ಮಾಡಿ ಮಾಡಿ ಅವತ್ತಿಂದ ಪುಕ್ಸಟೆ ಕೇಳ್ತಿಲ್ಲ ಪುಕ್ಸಟೆ ಪುಕ್ಸಟೆ ಯಾರಿಗೆ ಕೊಡ್ತಾರೆ ಯಾಕೆ ನೀವು ಅದನ್ನ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತೀರಾ ಎಲ್ಲ ಯಾಕೆಂದ್ರೆ ಈಗ ಐದು ಕೆಜಿ ಕೊಡ್ತಾ ಇದಾರಲ್ಲ ಕೇಂದ್ರ ಸರ್ಕಾರ ಯೋಜನೆಯಿಂದ ಕೊಡೋದು ರಾಜ್ಯ ಸರ್ಕಾರ ಕೊಡೋದಿಲ್ಲ ಅದನ್ನ ಪುಕ್ಸಟ್ ಅಂತ ಹೌದು ಹೌದು ನಿಮಗೆ ನಿಮಗೆ ಅಂದ್ರೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಫ್ರೀ ಆಗಿ ಯಾಕೆ ಕೊಡ್ತಾರೆ ಕೊಡಬಾರ್ದು ಸರ್ ಇವ್ರು ಹೇಳೋ ರೀತಿ ನೋಡ್ತಾ ಇದ್ದಾರೆ ಜನಗಳ ಪ್ರೊಜೆಕ್ಷನ್ ಹೆಂಗ್ ಮಾಡ್ತಾ ಇದಾರೆ ಅಂತಂದ್ರೆ ಇವ್ರ ತೆಲಿಗೆ ಹೇಳ್ಕೊಬಿಟ್ರೆ ಬಿಟ್ರೆ ನಾವು ಕೊಡ್ಬೇಕಾ ಇವ್ರನ್ನ ಕೇಳಿ ನಾವು ಮ್ಯಾನಿಫೆಸ್ಟೋ ಮಾಡ್ಬೇಕಂತ ನಿಮ್ನ ಕೇಳ್ತೀನಿ ನಾನು ಅದಿರ್ಲಿ ರಾಜಕೀಯ ಆಗೋಗಿದೆ ಮುಗಿದೋಗಿದೆ ಜನ ತೀರ್ಮಾನ ಕೊಟ್ಟೋಗಿದ್ರೆ ಅದನ್ನ ಸ್ವೀಕಾರ ಮಾಡಿದ್ದಾರೆ ನಾವು ಸ್ವೀಕಾರ ಮಾಡಿದ್ವಿ ಇಬ್ರು ಸೇರಿ ದೇಶ ಕಟ್ಟಬೇಕು ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ದೇಶ ಕಟ್ಟಬೇಕಾಗ್ತದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಜೆಡಿಎಸ್ ಸೇರ್ಕೊಂಡು ರಾಜ್ಯದಲ್ಲಿ ಇರ್ತಕ್ಕಂಥ ಬಡತನದ ಹಸಿವಿನ ನೀಗಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಆಶಯದಿಂದ ಮಾತಾಡ್ತಾ ಇದೀನಿ ಇವರು ಮಾತಾಡ್ತಾ ಹೇಳ್ತಾ ಇದ್ರಲ್ಲ ಇವರು ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾವು ಇಡೀ ದೇಶ ನೋಡಬೇಕು ದೇಶ ನೋಡಬಹುದು ಅಂತ ನಾವು ಹೇಳಿಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲವು ವಿಚಾರಗಳಿದ್ದಾಗ ಈ ತರ ಡೆವಲಪ್ಮೆಂಟ್ ಆದಾಗ ನಾವು ನಿಮ್ಮನ್ನ ಕೇಳಬೇಕು ಅಂತ ಮಾತಾಡಿಸ್ಬೋದಲ್ಲ ನೀವು ಕರೆಸ್ಪಾಂಡೆನ್ಸ್ ವಿಡ್ರಾ ಮಾಡುದು ಏಕಾಏಕಿ ನೀವು ತೀರ್ಮಾನ ಮಾಡ್ಕೊಳ್ತೀರಲ್ಲ ಪ್ರಜಾತಂತ್ರ ವ್ಯವಸ್ಥೆಗೆ ಒಳ್ಳೆಯದಲ್ಲ ನಾನು ನಿಮ್ಮನ್ನ ಕೇಳ್ತಾ ಇರ್ತಕ್ಕಂಥದ್ದು ಎಲ್ಲಾದರೂ ಒಂದು ಕಡೆ ನಾವೇನಾದ್ರು ಪುಕ್ಕಟ್ಟಿಗೆ ಕಳ್ಕೊಂಡು ಸಾಲ ಕೇಳ್ತೀವಿ ಬರೋ ವರ್ಷ ಕಟ್ತೀವಿ ಇವತ್ತು ಕೊಡಿ ಅಂತ ಹೇಳಿದ್ರೆ ನೀವೆಲ್ಲ ಹೇಳೋದಲ್ಲ ಸರಿ ನಿಮ್ಮ ತೆವೆಲಿಗೆ ನಾವು ಯಾಕಪ್ಪ ಕೊಡಬೇಕು ಅಂತ ನಾವು ಒಂದು ತಿಳ್ಕೊಳ್ಳಿ ಬಡವರ ಹೊಟ್ಟೆಗೆ ಒಂದು ಮುಗಿಸಿನಲ್ಲ ಮಾತಾಡಿ ಸರ್ ನಾವು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಯಾರೂ ಕೂಡ ಹಸುವಿನಿಂದ ಸಾಯಬಾರ್ದು ಹಸುವಿ ಮುಕ್ತ ಕರ್ನಾಟಕವನ್ನು ಕಟ್ಟಬೇಕಂತ ಮಾಡಿದೀವಿ ಅದನ್ನ ತೆವೆಲು ಅಂತ ಕರೀತಕ್ಕಂತಹ ಉದ್ದಟತನವನ್ನು ದಯವಿಟ್ಟು ಮಾಡಬೇಡಿ ಜನ ಈಗಾಗಲೇ ನೀವು ತಿರಸ್ಕಾರ ಮಾಡಿದ್ದಾರೆ ಇನ್ನೊಂದ್ಸಲ ಬಡವರ ಬಗ್ಗೆ ದಯವಿಟ್ಟು ಹಂಗೆ ಮಾಡಬೇಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದೀನಿ ನಿಮ್ಮ

ಅಲ್ಲ ಕೇಳಿ ನಾನೇ ಹೇಳ್ಬಿಡ್ತೀನಿ ಬ್ರೇಕ್ ಹೋಗ್ಬೇಕು ನೋಡಿ ಕರೆಕ್ಟ್ ಚರಣ್ ಗೌಡರ್ ಹೇಳಿದ್ದು ಯಾವ ರೂಪದಲ್ಲಿ ಇವರು ಕೇಂದ್ರವನ್ನು ಅಪ್ರೋಚ್ ಮಾಡಬೇಕಾಗಿತ್ತು ಆ ರೂಪದಲ್ಲಿ ಕೇಂದ್ರವನ್ನ ಇವರು ಅಪ್ರೋಚ್ ಮಾಡಿಲ್ಲ ದಟ್ ಇಸ್ ನಾಟ್ ದೇ ಕರೆಕ್ಟ್ ನಾಟ್ ದೇ